ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಹನ್ನೆರಡು ಆದುದರಿಂದ ಸೂಚಿತವಾದ ಮತ್ತು ಬೋಧಿಸಿದ ಅನ್ಯೂನ್ಯತೆ ಅಥವಾ ಮೈತ್ರಿಯು ಸತ್ಯವೇದದ ಸಿದ್ಧಾಂತಗಳನ್ನು ಕಡೆಗಾಣಿಸುವವುಗಳಾಗಿವೆ ಆದರೆ ನಿತ್ಯ ನಿರಂತರ ಯಾತನೆಗಳ ಮತ್ತು ಸ್ವಾಭಾವಿಕವಾದ ಅನೈತಿಕತೆ ಮುಂತಾದವುಗಳ ಬಗ್ಗೆ ಇರುವ ಮಾನವ ಸಿದ್ಧಾಂತಗಳನ್ನು ದೇವರ ವಾಕ್ಯಗಳ ಮೂಲಕ ಸಾಬೀತುಪಡಿಸಿ ಸರಿಪಡಿಸುವ ಮತ್ತು ಅವುಗಳನ್ನು ಗಟ್ಟಿಯಾಗಿ ಹಿಡಕೊಳ್ಳುವ ದುರಾಗ್ರಹವನ್ನು ಹೊಂದಿವೆ ಇವುಗಳು ಕೇವಲ ಮಾನವ ತೀರ್ಪಿನ ಮೂಲಕ ಹೆಚ್ಚಳವನ್ನು ಪಡಕೊಂಡಿವೆ ಅದರ ಉದ್ದೇಶ ಮತ್ತು ಪದ್ಧತಿಗಳನ್ನು ವಿರೋಧಿಸುವವುಗಳಾಗಿವೆ ಅದು ಆಗಬಹುದಾದ ಅತ್ಯಂತ ಅಪಾಯಕಾರಿ ಸಂಗತಿಯಾಗಿದೆ ಅವು ತೀವ್ರವಾದ ತಪ್ಪಿಗೆ ನಡೆಸುವುದು ಖಚಿತ ಯಾಕೆಂದರೆ ಅವುಗಳು ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು ವಿವೇಕಿಗಳ ವಿವೇಕವು ಅಡಗುವುದು ಏಷಾಯ ಇಪ್ಪತ್ತೊಂಬತ್ತು ಹದಿನಾಲ್ಕು ಎಂಬ ವಚನಕ್ಕನುಸಾರವಾಗಿ ಕ್ರಿಸ್ತನ ಸಿದ್ಧಾಂತಗಳನ್ನು ಮತ್ತು ಮೇಲಣದಿಂದ ಬರುವ ವಿವೇಕ ಇವುಗಳನ್ನು ನಿರಾಕರಿಸುತ್ತವೆ ಈಗಲೂ ಸಹ ಒಂಟಿಯಾಗಿ ಅನೇಕ ಕಲ್ಪನೆಗಳು ಪ್ರಗತಿಪರ ಪುರೋಹಿತರುಗಳು ಅಂದರೆ ಪಾದ್ರಿಗಳು ಮತ್ತು ಇತರರಿಂದ ಹರಿಬಿಟ್ಟ ಅನೇಕ ಕಲ್ಪನೆಗಳು ಕ್ರೈಸ್ತ ಸಭೆಯ ಸಮೀಪವಾದ ಗುಣಲಕ್ಷಣ ಮತ್ತು ಭವಿಷ್ಯದಲ್ಲಿ ಅವುಗಳ ಪ್ರಸ್ತಾಪವು ಅವುಗಳನ್ನು ಪ್ರಸ್ತುತಕ್ಕಿಂತ ಇನ್ನೂ ಸಮೀಪವಾಗಿ ಈ ಲೋಕದ ಕಲ್ಪನೆಗಳಿಗೆ ತಕ್ಕಂತೆ ಕೆಳಗಿಳಿಸುವವುಗಳಾಗಿವೆ ಅದರ ಕಾರ್ಯಗಳು ಇನ್ನೂ ಜೀರ್ಣೋದ್ಧಾರಗೊಳ್ಳದ ಪ್ರಪಂಚವನ್ನು ಅದರೊಳಗೆ ತರುವುದು ಮತ್ತು ಉದಾರವಾದ ಆರ್ಥಿಕ ಆಶ್ರಯವನ್ನು ಒದಗಿಸುವುದಾಗಿದೆ ಇದಕ್ಕೆ ಮನರಂಜನೆ ಮತ್ತು ಆಹ್ಲಾದಕರವನ್ನು ಒದಗಿಸಲೇಬೇಕಾಗುತ್ತದೆ ನಿಜವಾದ ಕ್ರೈಸ್ತರು ಈ ದೆಸೆಯಲ್ಲಿರುವ ಧೋರಣೆಗಳನ್ನು ಮನೆಯಲ್ಲಿ ಗಮನಿಸುವಾಗಲೂ ಮತ್ತು ಆ ಬಗ್ಗೆ ಬೇರೆಲ್ಲಿಯಾದರೂ ಓದುವಾಗಲೂ ಯಾವ ವಿಧವಾದ ಆಘಾತಕ್ಕೂ ತುತ್ತಾಗದೇ ಇರುವರು ನಿಜವಾದ ದೈವಿಕತೆಯನ್ನು ಅಲ್ಲಗಳೆಯಲು ನಮಗೆ ಓರ್ವ ಮೆಥೋಡಿಸ್ಟ್ ಪಾದ್ರಿಗಳು ಬರೆದ ಮತ್ತು ಒಂದು ಮೆಥೋಡಿಸ್ಟ್ ನಿಯತಕಾಲಿಕವಾದ ಪತ್ರಿಕೆಯಾದ ನಾರ್ತ್ ವೆಸ್ಟರ್ನ್ ಕ್ರಿಶ್ಚಿಯನ್ ಅಡ್ವೊಕೇಟ್ನಲ್ಲಿ ಪ್ರಕಟಗೊಂಡ ಒಂದು ಪ್ರಬಲವಾದ ಸಾಕ್ಷಿಗಿಂತ ಹೆಚ್ಚಾದದ್ದು ಯಾವುದುಂಟು ಮತ್ತು ಅದರ ಸಂಪಾದಕನು ಅದನ್ನು ಪ್ರಸ್ತುತ ಮೆಥೋಡಿಸ್ಟ್ ಪರಿಸ್ಥಿತಿಯ ಸ್ನೇಹಯುತವಾದ ವಿಡಂಬನೆ ಎಂಬುದಾಗಿ ಬಣ್ಣಿಸಿದ್ದಾನೆ ಮತ್ತು ಈ ರೀತಿಯಾಗಿ ಇದರ ಪರಿಸ್ಥಿತಿಗಳನ್ನು ಒಪ್ಪಿಕೊಂಡಿದ್ದಾನೆ ಒಂದು ಪ್ರಾಮಾಣೀಕರಣ ಎಂಬ ಅರ್ಥದಲ್ಲಿಯೋ ಅಥವಾ ವಿಡಂಬನೆ ಎಂಬ ಅರ್ಥದಲ್ಲಿಯೋ ಎಂಬುವುದು ಇಲ್ಲಿ ಒಂದು ವಿಷಯವಾಗುವುದಿಲ್ಲ ಒಬ್ಬ ಆಸಕ್ತಿಯುಳ್ಳ ದೇವರ ಸೇವಕನ ಅರಿಕೆಯ ಪ್ರಕ್ರಿಯೆಯಲ್ಲಿ ಆತನ ಸ್ವಂತ ಪತ್ರಿಕೆಯಲ್ಲಿ ಇದು ದ್ವಿಗುಣವಾಗಿ ಒತ್ತಾಯಪೂರ್ವಕವಾಗಿದ್ದರೂ ಸತ್ಯತೆಗಳು ಯಾರಿಂದ ಹೇಳಲ್ಪಟ್ಟರು ಅವು ಸತ್ಯತೆಗಳೇ ಆಗಿವೆ ನಾವು ಆ ಲೇಖನವನ್ನು ಕೆಳಗಿನಂತೆ ನೀಡುತ್ತಿದ್ದೇವೆ ಅದನ್ನು ಧೈರ್ಯವಾಗಿ ಎದುರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಅಮೇರಿಕನ್ ಮೆಥೋಡಿಸಂನ ಕೆಲವೊಂದು ವೈಶಿಷ್ಟ್ಯತೆಗಳು ಫೀಚರ್ಸ್ ಆಫ್ ಅಮೇರಿಕನ್ ಮೆಥೋಡಿಸಂ ಹದಿನೆಂಟನೆಯ ಶತಮಾನದಲ್ಲಿ ವೆಸ್ಲೀಸ್ ಮತ್ತು ವೈಟ್ ಫೀಲ್ಡ್ ಎಂಬುವವರ ನೇತೃತ್ವದಲ್ಲಿ ಧರ್ಮದ ಪುನರುಜ್ಜೀವಿತವು ಆಂಗ್ಲೋ ಸ್ಯಾಕ್ಸನ್ ಬುಡಕಟ್ಟಿನ ನೈತಿಕ ಧ್ವನಿಯನ್ನು ಶುದ್ಧೀಕರಿಸಿತು ಮತ್ತು ಕ್ರೈಸ್ತ ಬೋಧನೆ ಹೊಂದಿದವರ ಏಳಿಗೆಗೆ ನೂತನ ಶಕ್ತಿಗಳನ್ನು ಕಾರ್ಯಗತಗೊಳಿಸಿತು ಆಂಗ್ಲ ಮತ್ತು ಅಮೇರಿಕನ್ ಜಾತ್ಯತೀತ ಇತಿಹಾಸಕಾರರುಗಳು ಗಮನೀಯ ವ್ಯಕ್ತಿಗಳ ಮೂಲಕ ಹೆಚ್ಚಾಗಿ ಆಧುನಿಕ ಕ್ರೈಸ್ತ ಸಭೆಗಳ ಕಾರ್ಯ ವ್ಯವಸ್ಥೆಯಲ್ಲಿ ಮತ್ತು ಸಿದ್ಧಾಂತಗಳ ಹೇಳಿಕೆಗಳಲ್ಲಿ ಈ ಗಣನೀಯ ವ್ಯಕ್ತಿಗಳ ಮೂಲಕ ಪ್ರಾರಂಭವಾದ ಚಳುವಳಿಯನ್ನು ಒಟ್ಟಾಗಿ ತಮ್ಮ ನಾಗರಿಕತೆಯನ್ನು ಹರಡುವ ರೂಪದಲ್ಲಿ ನೆಡಲು ಹವಣಿಸಿದರು ಅವರಿಂದ ಮತ್ತು ಅವರ ವಾರಸುದಾರರುಗಳಿಂದ ಬೋಧಿಸಲ್ಪಟ್ಟ ಸ್ವತಂತ್ರ ಇಚ್ಛೆಯ ಸಿದ್ಧಾಂತವು ಜಾತ್ಯತೀತ ಸರ್ಕಾರದಲ್ಲಿ ಆಧುನಿಕ ಜನಪ್ರಿಯ ಮತಾಭಿಪ್ರಾಯಗಳಲ್ಲಿ ಒಂದಾಗಿದ್ದು ಜನರ ಆಲೋಚನೆಗಳಲ್ಲಿ ನಿರತವಾಗಿದ್ದವು